ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರನ್ನು ಮತದಾನಕ್ಕೆ ಪ್ರೇರೇಪಿಸುವ ಕಾರ್ಯಕ್ರಮ ರೂಪಿಸುವಂತೆ ತುಮಕೂರು ಜಿಲ್ಲಾ ಪಂಚಾಯಿತಿ ಸಿಇಒ ಅನೀಸ್ ಕಣ್ಮಣಿ ಜಾಯ್ ಅಧಿಕಾರಿಗಳಿಗೆ ಸೂಚಿಸಿದರು. ಮುಂಬರುವ ವಿಧಾನಸಭಾ ಚುನಾವಣೆಗೆ ಸಂಬಂಧ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ತುಮಕೂರಿನಲ್ಲಿ ತರಬೇತಿ ಕಾರ್ಯಾಗಾರ ನಡೆಯಿತು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನೀಸ್ ಕಣ್ಮಣಿ ಜಾಯ್ಸ್ ಕಾರ್ಯಾಗಾರ ಉದ್ಘಾಟಿಸಿ, ಕಳೆದ ಚುನಾವಣೆಯಲ್ಲಿ ಅತಿ ಕಡಿಮೆ ಮತದಾನದ ಮತಗಟ್ಟೆಯನ್ನು ಗುರುತಿಸಿ ಮತದಾನದವರು ಜಾಗೃತಿಗೊಳಿಸಬೇಕು ಎಂದರು. ಕಡಿಮೆ ಮತದಾನಕ್ಕೆ ಕಾರಣವೇನು? ನಿರಾಸಕ್ತಿ ತೋರಿಸುವ ಗುಂಪು ಸಮುದಾಯಗಳನ್ನು ಗುರುತಿಸಿ ಪರಿಹಾರ ಕಂಡುಕೊಳ್ಳಬೇಕು. ಮತದಾನದಿಂದ ಹಿಂದೆ ಸರಿಯುವ ನೈಜ ಕಾರಣಗಳನ್ನು ಗುರುತಿಸಿ ದಾಖಲಿಸಿ ಪರಿಹಾರ ಮಾಡುವ ಪ್ರಯತ್ನ ಮಾಡಬೇಕು ಎಂದು ಹೇಳಿದರು. ಕಳೆದ ಚುನಾವಣೆಯಲ್ಲಿ ಕಡಿಮೆ ಮತದಾನ ನಡೆದ ಮತಗಟ್ಟೆಗಳ ಮತದಾರರನ್ನು ಜಾಗೃತಿಗೊಳಿಸಿ ಈ ಬಾರಿ ಶೇಕಡಾ 10-15% ಮತದಾನ ಪ್ರಮಾಣ ಹೆಚ್ಚಿಸುವುದು, ಮತದಾರರ ನೋಂದಣಿ ಮತ್ತು ಮತದಾರರಲ್ಲಿನ ಲಿಂಕ್ ಮಾಪಾತವನ್ನು ಸುಧಾರಿಸಲು ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು. ಬಿಟ್ಟು ಹೋದ ಸಮುದಾಯಗಳನ್ನು ಅರಣ್ಯವಾಸಿಗಳು ತಂಡಗಳ ಸಮೂಹಗಳನ್ನು ಗುರುತಿಸಿ ಚುನಾವಣಾ ವಾಹಿನಿಗೆ ತರಬೇಕು. ನೈತಿಕ ಮತ್ತು ಜಾಗೃತಿಕ ಮತದಾನಕ್ಕೆ ಪ್ರೇರಣೆ ನೀಡಬೇಕು ಎಂದು ಅನೀಸ್ ಕಣ್ಮಣಿ ಜಾಯ್ಸ್ ಹೇಳಿದರು. ಮಹಿಳೆಯರು, ಯಾವ ಸಮುದಾಯ, ವಿಕಲಚೇತನರು, ಲಿಂಗತ್ವ ಅಲ್ಪಸಂಖ್ಯಾತರು ಹಾಗೂ ಹಿರಿಯ ನಾಗರಿಕರಿಗೆ ಮತದಾನ ನಿರಾಸಕ್ತಿಗೆ ಕಾರಣ ಗುರುತಿಸಿ ಮತದಾನ ಹೆಚ್ಚಿಸುವ ತಂತ್ರ ಹುಡುಕುವುದು, ಮತಗಟ್ಟೆ ಹಂತದಲ್ಲಿ ಹಸ್ತಕ್ಷೇಪ, ಭಯ, ಹಲ್ಲೆ ಹಾಗೂ ಅಂಜಿಕೆ ವಾತಾವರಣಗಳ ಬಗ್ಗೆ ನಿಗಾವಹಿಸಬೇಕು ಎಂದು ತಿಳಿಸಿದರು. ಮತದಾರರಿಗೆ ಎಪಿಕ್ ಕಾರ್ಡ್ಗಳನ್ನು ಬಿಎಲ್ಒಗಳ ಮೂಲಕ ಮನೆ ಮನೆಗೆ ತಲುಪಿಸುವುದು, ಎಲ್ಲಾ ಅರ್ಹರಿಗೂ ಮತದಾನದ ಅಧಿಕಾರ ದೊರಕಿಸುವುದು, ಸಾಧ್ಯವಾದಷ್ಟು ನಾಮಪತ್ರ ಸಲ್ಲಿಸುವವರಿಗೂ ಮತದಾನ ನೋಂದಣಿ ಮತ್ತು ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ಅವಕಾಶ ನೀಡಬೇಕು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಸೂಚಿಸಿದರು. Now the electoral voter turnout to last year 2013 election do base aagi ikkondu poorthi now analyze maadbekagittu elli elli voter turnout kadame bandidu women voter turnout ladies voter turnout elli kadame bandidu physically disabled to eshtu janaru voter id electoral withdrawal alli register maadidaru eshtu third gender avaru vote maadidaru ಎಷ್ಟು ಯಂಗ್ ವೋಟರ್ಸ್ 18+ ವೋಟರ್ಸ್ ಎಷ್ಟು ಹೊಸದಾಗಿ ಎನ್ರೋಲ್ ಮಾಡಿದ್ರು, ಎಷ್ಟು ಜನರು ವೋಟ್ ಮಾಡಿದ್ರು, ಇದೇ ಪ್ರಕಾರ ನಮ್ಮ ಜಿಲ್ಲೆಯದು ಪೂರ್ತಿ ನಾವು ಒಂದು ಅನಾಲಿಸಿಸ್ ಮಾಡಿ ವಿ ಹ್ಯಾವ್ ಆಲ್ರೆಡಿ ಸಬ್ಮಿಟೆಡ್ ಟು ಎಲೆಕ್ಷನ್ ಕಮಿಷನ್. ಇನ್ನು ಮುಂದೆ ನಾವು ಇಟ್ ಇಸ್ ಲೈಕ್ ಮುಂದೆ ನಾನು ಹೇಳಿದ ಪ್ರಕಾರ ಐ ಹ್ಯಾವ್ ಸೀನ್ ಓನ್ಲಿ ಒನ್ ಎಲೆಕ್ಷನ್, ಪಾರ್ಲಮೆಂಟ್ ಎಲೆಕ್ಷನ್ ಹೋಗಿದ್ದು, ಆ ಟೈಮಲ್ಲಿ ಐ ವಾಸ್ ಪ್ರೊಬೇಷನರ್ ಇನ್ ಮೈಸೂರು. ಸೊ ನಾವು ಸ್ವಲ್ಪ ಪ್ರತಿದಿನ ನಾವು ಮೀಡಿಯಾದಲ್ಲಿ ಬರಬೇಕಾಗಿತ್ತು, ಸ್ವಲ್ಪ ರಾಗಿ ಮಾಡಬೇಕು, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಈ ವರ್ಷ ಎಲೆಕ್ಷನ್ ಕಮಿಷನ್ ಹ್ಯಾವ್ ಗಿವನ್ ಅಸ್ ಡೈರೆಕ್ಟೆಡ್ ಯು ಹ್ಯಾವ್ ಟು ಮೇಕ್ ಟಾರ್ಗೆಟೆಡ್ ಅಪ್ರೋಚ್, ಈ ತರ ನೀವು ಅನಲೈಸ್ ಮಾಡಿದ್ರು ಅದು ಪ್ರಕಾರ ಇದು ಸ್ವಲ್ಪ ಆಮೇಲೆ ಎಕ್ಸಿಕ್ಯೂಟ್ ಮಾಡಿ, ಆಮೇಲೆ ಎಕ್ಸಿಕ್ಯೂಟ್ ಮಾಡಿ. ಇದು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಮತ್ತು ಜಿಲ್ಲೆಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು, ಪಿಡಿಒಗಳು, ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೆಕ್ಯೂರಲ್ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತಿಪಟೂರು ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆ ನಡೆಯಿತು. ಸರ್ಕಾರದ ವಿವಿಧ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪುತ್ತಿಲ್ಲ ಎಂದು ಸದಸ್ಯರು ಆಪಾದಿಸಿದರು. ರಾಜ್ಯ ಸರ್ಕಾರದ ಸಹಕಾರ ಕ್ಷೇತ್ರದ ಸಾಲ ಮನ್ನಾ ಯೋಜನೆಯಲ್ಲಿ ತಿಪಟೂರು ತಾಲೂಕಿನ 11,000 ಫಲಾನುಭವಿಗಳ 46 ಕೋಟಿ ರೂಪಾಯಿ ಮೊತ್ತದ ಸಾಲ ಮನ್ನಾವಾಗಿದೆ. ಆದರೆ ಸಹಕಾರ ಸಂಘಗಳ ಪದಾಧಿಕಾರಿಗಳು ತಮ್ಮ ಹಿಂಬಾಲಕರಿಗೆ ಸಾಲ ನೀಡಿ ಪಹಣಿ ಹೊಂದಿರುವ ಇತರ ರೈತರಿಗೆ ಸಾಲ ಸೌಲಭ್ಯ ದೊರಕಿಸಿಲ್ಲ ಎಂದು ತಿಪಟೂರು ತಾಲೂಕು ಪಂಚಾಯಿತಿ ಸಭೆಯಲ್ಲಿ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಭಾಗ್ಯ ಯೋಜನೆಯಲ್ಲಿ ಮೀಸಲಿಟ್ಟಿರುವ ಸುಮಾರು 1 ಕೋಟಿ ರೂಪಾಯಿ ಹಣ ಯೋಜನೆ ಅನುಷ್ಠಾನಗೊಳಿಸದೆ ಸರ್ಕಾರಕ್ಕೆ ವಾಪಸ್ ಮಾಡಲಾಗಿದೆ ಎಂದು ಸದಸ್ಯರು ಹೇಳಿದರು. ತಾಲೂಕಿನಲ್ಲಿ ವಿವಿಧ ವಸತಿ ಯೋಜನೆಗಳಲ್ಲಿ ಮಂಜೂರಾಗಿದ್ದ 2,220 ಮನೆಗಳನ್ನು ಕಪ್ಪುಪಟ್ಟಿಗೆ ಅರ್ಹ ಫಲಾನುಭವಿಗಳನ್ನು ಕಡೆಗಣಿಸಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಾತೃಪೂರ್ಣ ಯೋಜನೆ ಸಮರ್ಪಕವಾಗಿ ಅನುಷ್ಠಾನವಾಗುತ್ತಿಲ್ಲ. ಕೆಲವು ಅಂಗನವಾಡಿಗಳಲ್ಲಿ ಬಾಣಂತಿಯರಿಗೆ, ಗರ್ಭಿಣಿಯರಿಗೆ, ಮಕ್ಕಳಿಗೆ ಮೊಟ್ಟೆ ನೀಡುತ್ತಿಲ್ಲ, ಕಡಲೆ ಬೀಜದ ಉಂಡೆಗಳನ್ನು ನೀಡುತ್ತಿಲ್ಲ ಎಂದು ಸದಸ್ಯರು ದೂರಿದರು. ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಗಿಡ ನಡೆಸಿದರೆ ಕೊನೆಹಳ್ಳಿ ಕೃಷಿ ವಿಶ್ವವಿದ್ಯಾಲಯದವರು ನಾವು ಅರಣ್ಯ ಬೆಳೆಸಿದ್ದೇವೆ ಎಂದು ಹೇಳುತ್ತಾರೆ ಎಂದು ಸದಸ್ಯ ಸಿದ್ದಾಪುರ ಸುರೇಶ್ ಆರೋಪಿಸಿದರು.
ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷ ಶಂಕರ್, ಸ್ಥಾಯಿ ಸಮಿತಿಯ ಅಧ್ಯಕ್ಷ ಎಂಡಿ ರವಿಕುಮಾರ್, ಪ್ರಭಾರ ಇಒ ಷಡಕ್ಷರಿ, ಸದಸ್ಯರಾದ ಸುರೇಶ್, ಶಶಿಧರ್, ಜಯಂತಿ ಕುಮಾರಸ್ವಾಮಿ, ನಾಗರಾಜು, ಪುಟ್ಟಸ್ವಾಮಿ, ಶಿವಸ್ವಾಮಿ, ಮೀನಾಕ್ಷಿ, ಗೌರಮ್ಮ ಮೊದಲಾದವರು ಚರ್ಚೆಯಲ್ಲಿ ಭಾಗವಹಿಸಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಒಂದು ತಿಂಗಳ ಸಿಇಟಿ ನೀಟ್ ಪರೀಕ್ಷೆ ತರಬೇತಿ ಶಿಬಿರ ಆರಂಭವಾಯಿತು. ಬಡತನಕ್ಕೆ ಮುಖ್ಯ ಕಾರಣ ಸೋಮಾರಿತನ. ಪ್ರತಿ ಹಂತದಲ್ಲೂ ನಾವುಗಳು ಬೇಜವಾಬ್ದಾರಿತನ ಹೊರಹಾಕಿ ಸಾಧನೆಯ ಬಗ್ಗೆ ಇಚ್ಛಾಶಕ್ತಿ ಹೊಂದಿ ಜವಾಬ್ದಾರಿಯಿಂದ ವರ್ತಿಸಿದರೆ ಜಗತ್ತನ್ನೇ ಗೆಲ್ಲಬಹುದು ಎಂದು ಕ್ರೀಡಾಪಟು ಅರ್ಜುನ್ ಪ್ರಶಸ್ತಿ ಪುರಸ್ಕೃತ ಅರ್ಜುನ್ ದೇವಯ್ಯ ಹೇಳಿದರು. ಚಿಕ್ಕನಾಯಕನಹಳ್ಳಿ ಕಲ್ಪವೃಕ್ಷ ಕೋ ಆಪರೇಟಿವ್ ಬ್ಯಾಂಕ್ ಸಭಾಂಗಣದಲ್ಲಿ ಸಿಬಿ ಸುರೇಶ್ ಬಾಬು ಮತ್ತು ಸಂಗಡಿಗರಿಂದ ಒಂದು ತಿಂಗಳ ಕಾಲ ಏರ್ಪಡಿಸಿರುವ ಉಚಿತ ಸಿಇಟಿ ನೀಟ್ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರಲ್ಲೂ ಒಂದು ಅದ್ಭುತ ಶಕ್ತಿ ಇರುತ್ತದೆ. ಅದನ್ನು ಹೊರಪ್ರಪಂಚಕ್ಕೆ ತೋರ್ಪಡಿಸಲು ಕಾರಣಗಳನ್ನು ಹೇಳಬಾರದು. ನಾನು ಬಡವ, ನನ್ನಿಂದ ಏನೂ ಮಾಡಲಾಗುವುದಿಲ್ಲ ಎಂದು ತಮ್ಮ ಅಸಹಾಯಕತೆಯನ್ನು ಹೇಳಿಕೊಳ್ಳುತ್ತಾರೆ. ಛಲ, ವಿಶ್ವಾಸ, ನಂಬಿಕೆ ಹೊಂದಿದಾಗ ಮಾತ್ರ ರ್ಯಾಂಕ್ ಸಾಧನೆ ಏನೆಲ್ಲ ಮಾಡಬಹುದು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಆದ್ರೆ ನಾನು ನಿಮ್ಮನ್ನ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೇನೆ, ದಯವಿಟ್ಟು ಯಾರು ಮಧ್ಯದಲ್ಲಿ ಬರಬೇಡಿ, ತಾವೆಲ್ಲ ಒಳಗಡೆ ಬನ್ನಿ, ಹಿಂದ್ಗಡೆ ನಿಂತ್ಕೊಳ್ಳಿ. ನಾಲ್ಕು ಮಾತು ನಾನು ಇದು ಕೇವಲ ನಿಮ್ಗಂತ ಹೇಳಲ್ಲ, ನಿಮ್ಮ ಮೊಮ್ಮಕ್ಕಳಿಗೂ ಉಪಯೋಗ ಆಗಬಹುದು. ಯಾಕಂದ್ರೆ ನಾವು ಇದನ್ನ ಅನುಭವಿಸಿರುವವರು, ಅದರಿಂದ ಹೇಳ್ತೇನೆ, ದಯವಿಟ್ಟು ಹಿಂದೆ ಬನ್ನಿ. ನಾನಿವತ್ತು ಕೇವಲ ನಿಮಗೆ ಪಿಯುಸಿ ಸಿಇಟಿ ನೀಟ್ನವ್ರು ಮಾತ್ರ ಮಾತಾಡ್ಲಿಕ್ಕೆ ಬಂದಿಲ್ಲ. ನಾನು ನೋಡ್ತಾ ಇದ್ದೆ, ನಾನು ನಿಮಗೆ ಮೊದಲನೇ ವಿಷಯ ಹೇಳ್ತಾ ಇದ್ದೆ, ಎರಡು ಫ್ಯಾನ್ ಇದೆ ಜೀವನದಲ್ಲಿ. ಒಂದು ಫ್ಯಾನ್ ಈ ಫ್ಯಾನು ಯಾವ ಗೋಡೆಯಲ್ಲಿ ಅಂಟಿದೆ ಆ ಫ್ಯಾನು, ಅದನ್ನು ನೀವು ಪವರ್ ಮುಖಾಂತರ ಅದನ್ನು ಆಫ್ ಮಾಡ್ಬೋದು. ಎರಡನೇ ಫ್ಯಾನು ನಿಮ್ಮ ಮನಸ್ಸು. ಎಲ್ಲಿಯವರೆಗೆ ನಿಮ್ಮ ಮನಸ್ಸನ್ನ ನೀವು ಕೇಂದ್ರೀಕೃತ ಮಾಡೋದಿಲ್ಲ, ನಿಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಿಚಾರ ಹೇಳ್ತೇನೆ ಕೇಳಿ. ಯಾರಾದರೂ ನಾನು ಬಹಳ ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಪಿಯುಸಿಯಲ್ಲಿ ಅತ್ಯುತ್ತಮವಾಗಿ ತೇರ್ಗಡೆಯಾದ ಮಕ್ಕಳು ಆರ್ಥಿಕ ಸಮಸ್ಯೆಯಿಂದ ಉನ್ನತ ಶಿಕ್ಷಣಕ್ಕೆ ಹೋಗಲು ಆಗದೆ ವಿದ್ಯಾಭ್ಯಾಸವನ್ನು ಮೊಟಕಗೊಳಿಸುತ್ತಾರೆ. ಅಂತಹ ಮಕ್ಕಳಿಗೆ ಸಿಇಟಿ ಹಾಗೂ ನೀಟ್ ಶಿಬಿರದಲ್ಲಿ ಭಾಗವಹಿಸಿ ಮುಂದೆ ಉನ್ನತ ಶಿಕ್ಷಣಕ್ಕೆ ಹೋಗಲು ಉಚಿತ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ರಾಮಚಂದ್ರಯ್ಯ, ಪುರಸಭಾಧ್ಯಕ್ಷ ಮಹಮ್ಮದ್ ಖಲಂದರ್, ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷ ಆಲದಕಟ್ಟೆ ತಿಮ್ಮಯ್ಯ, ಪುರಸಭಾ ಸದಸ್ಯ ಸಿಕೆ ಕೃಷ್ಣಮೂರ್ತಿ, ಜೆಡಿಎಸ್ ಮುಖಂಡ ಸಿಎಸ್ ನಟರಾಜು ಮತ್ತಿತರರು ಉಪಸ್ಥಿತರಿದ್ದರು. ದೇವನಹಳ್ಳಿ ಆಸ್ಪತ್ರೆಯಲ್ಲಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಗೆಳತಿ ವಿಶೇಷ ಚಿಕಿತ್ಸಾ ಘಟಕ ಉದ್ಘಾಟಿಸಿದರು. ದೇವನಹಳ್ಳಿ ಪಟ್ಟಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ದೇವನಹಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಗೆಳತಿ ವಿಶೇಷ ಚಿಕಿತ್ಸಾ ಘಟಕವನ್ನು ದೇವನಹಳ್ಳಿ ಶಾಸಕರಾದ ಪಿಳ್ಳಮುನಿ ಶಾಮಪ್ಪ ಉದ್ಘಾಟಿಸಿದರು. ಶಾಸಕ ಪಿಳ್ಳಮುನಿ ಶಾಮಪ್ಪ ಮಾತನಾಡಿ, ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ್ದು, ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು ಮತ್ತು ಮಕ್ಕಳಿಗೆ ಚಿಕಿತ್ಸೆ ನೀಡಲು ಗೆಳತಿ ವಿಶೇಷ ಚಿಕಿತ್ಸಾ ಘಟಕವನ್ನು ತಾಲೂಕು ಮಟ್ಟದಲ್ಲಿ ಸ್ಥಾಪಿಸಲಾಗಿದೆ ಎಂದರು. ನೀಡಲು ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸ್ಥಾಪಿಸಲಾದ ವಿಶೇಷ ಚಿಕಿತ್ಸಾ ಘಟಕದ ರೀತಿಯಲ್ಲಿಯೇ ಆರೋಗ್ಯ ಇಲಾಖೆ ಸಹಯೋಗದೊಂದಿಗೆ ರಾಜ್ಯದ 145 ತಾಲೂಕು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಗೆಳತಿ ವಿಶೇಷ ಚಿಕಿತ್ಸಾ ಘಟಕಗಳು ಕಾರ್ಯನಿರ್ವಹಿಸಲಿವೆ ಎಂದು ಹೇಳಿದರು. ಈ ರಾಜ್ಯದ, ಈ ದೇಶದ ಮಹಿಳೆ, ನಮ್ಮ ಕುಟುಂಬದ ಮಹಿಳೆ, ನಮ್ಮ ಗ್ರಾಮದ ಮಹಿಳೆ, ನಮ್ಮ ತಾಲೂಕಿನ ಮಹಿಳೆ ನೆಮ್ಮದಿಯಾಗಿರಬೇಕು. ಆ ಮಕ್ಕಳ ಮೇಲೆ ದೌರ್ಜನ್ಯ ನಡೀಬಾರದು. ಆ ದೌರ್ಜನ್ಯ ನಡೆಯುತ್ತೆ ಆಗಿದ್ರೆ ನಮ್ಮ ಮೂಢನಂಬಿಕೆ, ನಮ್ಮ ದಬ್ಬಾಳಿಕೆ, ನಮ್ಮ ದೌರ್ಜನ್ಯ, ಪುರುಷ ಪ್ರಧಾನವಾದ ಸಮಾಜ
ಇನ್ನೂ ಕೂಡ ಅಸ್ತಿತ್ವದಲ್ಲಿದೆ ಅಂತ ಒಂದು ತೋರ್ಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಭಾವಿಸ್ಕೊಂಡಿದ್ದೀನಿ. ಮತ್ತೆ ನಮಗೆ ಹೃದಯ ವೈಶಾಲ್ಯತೆಯನ್ನು ಮೆರಬೇಕು. ಪ್ರೀತಿ ವಿಶ್ವಾಸದಿಂದ ವಸುದೈವ ಕುಟುಂಬ ಅಂತ ಏನು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಬದುಕಬೇಕು ಅಂತಿದ್ದೀವೋ ಆ ಕುಟುಂಬದಲ್ಲಿ ಸಾಮರಸ್ಯವನ್ನ ಕಾಣುವಂತ ಕೆಲಸ ಮಾಡಬೇಕಾಗ್ತಿದೆ. ಈಕೆಲ್ಲ ಕೂಡ ಒಂದೊಂದು ಯೋಚನೆ ಮಾಡ್ತಾ ಹೋದ್ರೆ ಈಕೆ ಬಡತನ ಕಾರಣ ಆಗ್ತಿದೆ. ಬಡತನದ ಕೌರ್ಯದಿಂದ ಕ್ರೌರ್ಯದಿಂದ ಆ ಕುಟುಂಬ ಬಳತರ ಒಂದು ಸಂದರ್ಭದಲ್ಲಿ ಅದನ್ನ ಬೇರೆಯವರು ದೇಣಿಗೆ ತೆಗೆದುಕೊಂಡು ಅವರ ಒಂದು ಮನಸ್ಥಿತಿಯನ್ನ ಅವರ ಜೀವನದಲ್ಲಿ ಆಟಾಡುವಂತ ಕೆಲಸ, ಅವರ ಬದುಕಿನಲ್ಲಿ ಆಟಾಡುವಂತ ಕೆಲಸ ನಿರಂತರವಾಗಿ ಅನಾದಿಕಾಲದಿಂದ ನಡೀತಾ ಬರ್ತಾ ಇದೆ. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಪಿಎನ್ ಅನಂತಕುಮಾರಿ ಗೆಳತಿ ನಾಮಫಲಕ ಹಾಗೂ ಲೋಗೋ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಗೆಳತಿ ಯೋಜನೆಯಲ್ಲಿ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ಒಂದೇ ಸುರಿನಡಿ ವೈದ್ಯಕೀಯ ಚಿಕಿತ್ಸೆ, ಪೊಲೀಸ್ ಕಾನೂನು ನೆರವು ಹಾಗೂ ಸಮಾಲೋಚನೆ ವ್ಯವಸ್ಥೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ಕಾನೂನು ಸೇವಾ ಪ್ರಾಧಿಕಾರದ ಸಹಭಾಗಿತ್ವದಲ್ಲಿ ಒದಗಿಸಲಾಗುವುದು. ಇಂತಹ ಯೋಜನೆಗಳು ಗ್ರಾಮೀಣ ಪ್ರದೇಶದಲ್ಲಿ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ವರದಾನವಾಗಲಿದೆ ಎಂದು ತಿಳಿಸಿದರು. ಎಂದು ಕಾಣದ ಮಹಿಳೆ ಇವತ್ತು ಸಮುದಾಯಕ್ಕೆ ಬಂದು ಕುಳಿತುಕೊಂಡು ಇಂತಹ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡುವ ಒಂದು ನಿಟ್ಟಿನಲ್ಲಿ ಆಕೆಯ ಯೋಜನೆಗಳಿಗೆ ತಕ್ಕಂತೆ ಸ್ಪಂದಿಸುವಂತಹ ಇವತ್ತಿನ ಪರಿಸ್ಥಿತಿ ನಿಜವಾಗ್ಲೂ ಕೂಡ ಹೆಮ್ಮೆ ಪಡಬೇಕಾಗಿರುತ್ತೆ. ಹಾಗಾಗಿ ನಾವು ಕೂಡ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್ ಏನೆಲ್ಲ ಮಹಿಳೆಯರ ಕಾರ್ಯಕ್ರಮಗಳಿದೆ ಸಂಪೂರ್ಣವಾಗಿ ನಾವು ನಿಮ್ ಜೊತೆಗಿರ್ತೀವಿ ಅನ್ನೋ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ. ಎಲ್ಲರೂ ನಾವೆಲ್ಲರೂ ಏನೋ ಒಂದು ಮಾಡಲಿಕ್ಕೆ ಹೊರಡ್ತೇವೆ, ಆದ್ರೆ ಆರ್ಥಿಕ ಸ್ಥಿತಿಯಿಂದ ಆಗಿರ್ಬೋದು, ಸಾಮಾಜಿಕ ಸ್ಥಿತಿಯಿಂದ ಆಗಿರ್ಬೋದು, ನಾವು ಹಲ್ಲೆ ಉಳ್ಕೊಂತೀವಿ. ಆದ್ರೆ ಒಬ್ಬ ಮಹಿಳೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ತಾನು ಅನ್ಕೊಳ್ಳುವ ಗುರಿ ಮುಟ್ಟುವ ತನಕ ಕೂಡ ಅವಳಲ್ಲಿ ಅದು ಒಂದು ರೀತಿಯಾದ ಶಕ್ತಿ ಇರುತ್ತೆ. ಮಾನಸಿಕವಾಗಿ ನೀವು ದೃಢಪಡಿಸ್ಕೊಂಡ್ರೆ ನಿಜವಾಗ್ಲೂ ಕೂಡ ಇವತ್ತಿನಿಂದ ಒಂದು ಮನಸ್ಸಿನಲ್ಲಿ ನಾವು ಇದನ್ನ ಮಾಡ್ತೀವಿ ಅನ್ನೋದನ್ನ ಕಲ್ಪನೆಯನ್ನ ಇಟ್ಕೊಂಡ್ರೆ ಸಾಕು, ಮುಂದಿನ ಒಂದು ದಿನಗಳಲ್ಲಿ ನಿಜವಾಗ್ಲೂ ನಿಮ್ಮ ಗುರಿಯನ್ನ ತಲುಪಬಹುದು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ನಂದಿನಿ ವೆಂಕಟೇಶ್, ಸದಸ್ಯರಾದ ಚೈತ್ರ ವೀರೇಗೌಡ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಅಧಿಕಾರಿ ಅಶ್ವತ್ತಮ್ಮ, ಸ್ಥಳೀಯ ಜನಪ್ರತಿನಿಧಿ, ಮಹಿಳೆಯರು ಭಾಗವಹಿಸಿದ್ರು. ಶಿಡ್ಲಘಟ್ಟ ನಗರಕ್ಕೆ ನಗರೋತ್ಥಾನ ಯೋಜನೆಯಡಿ 25 ಕೋಟಿ ರೂಪಾಯಿ ಮಂಜೂರಾಗಿದ್ದು ಅಭಿವೃದ್ದಿ ಕಾಮಗಾರಿ ಆರಂಭಿಸುವುದಾಗಿ ಶಾಸಕ ಎಂ ರಾಜಣ್ಣ ತಿಳಿಸಿದರು. ನಗರೋತ್ಥಾನ 3ನೇ ಹಂತದ ಯೋಜನೆಯಡಿ 25 ಕೋಟಿ ರೂಪಾಯಿಗಳಲ್ಲಿ 85% ಹಣ ಬಿಡುಗಡೆಯಾಗಿದ್ದು ನಗರದ ಸರ್ವತೋಮುಖ ಬೆಳವಣಿಗೆಗೆ ಬಳಕೆಯಾಗಲಿದೆ ಎಂದು ಶಿಡ್ಲಘಟ್ಟ ಶಾಸಕ ಎಂ ರಾಜಣ್ಣ ತಿಳಿಸಿದರು. ಶಿಡ್ಲಘಟ್ಟದ ಹೆಲ್ತ್ ಕಾಲೋನಿ ರಸ್ತೆಯ ನಗರಸಭೆಯ ಖಾಲಿ ನಿವೇಶನದಲ್ಲಿ ನಗರಸಭೆಯ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 21 ಕೋಟಿ 25 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ. ನಗರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಬವಣೆಯನ್ನ ನೀಗಿಸುವುದು, ನಗರವನ್ನ ಪ್ರವೇಶಿಸುವಾಗ ಮುಂಚೆ ಇದ್ದ ಕೆಟ್ಟ ಪರಿಸರವನ್ನ ಸರಿಪಡಿಸುವುದು ಹಾಗೂ ಎಲ್ಲಾ ರಸ್ತೆಗಳನ್ನ ಉತ್ತಮಗೊಳಿಸುವ ನಿಟ್ಟನಲ್ಲಿ ನಗರೋತ್ಥಾನ 3ನೇ ಹಂತದ ಯೋಜನೆಯನ್ನ ರೂಪಿಸಲಾಗಿದೆ ಎಂದು ಹೇಳಿದರು. ಗುಡಬಂಡ ಸಣ್ಣ ತಾಕೋದು ದೊಡ್ಡ ಬಸ್ ಡಿಪೋ ಇದೆ ನಮ್ಮ ಶಿಡ್ಲಘಟ್ಟೆಯಲ್ಲಿ ಆಗ್ಲಿಲ್ಲ. ಇದುವರೆಗೆ ಬಸ್ ಡಿಪೋ ಉದ್ಘಾಟನೆ ಮಾಡಬೇಕಾಗಿತ್ತು. ಈಗ ಇವತ್ತಿಂದ ಪ್ರಚಾರ ನಾಳೆ 21ನೇ ತಾರೀಕು ಬುಧವಾರ ಮೊನ್ನೆ ಸಾರಿಗೆ ಸಚಿವರಿಗೆ ಶಂಕುಸ್ಥಾಪನೆ ಮಾಡ್ತಾ ಇದ್ರೆ ಸುಮಾರು 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಸ್ ಡಿಪೋ ಕೂಡ ಮಂಜೂರಾಗಿದೆ. ತಾವೆಲ್ಲೂ ಬರಬೇಕು, ನಾಳೆ ಬುಧವಾರ ಅದಕ್ಕೆ ಶಂಕುಸ್ಥಾಪನೆ ಹಿತ್ತಲು ಗೇಟ್ಬೇಡ ಆಗ್ತಾ ಇದೆ. ಅದಾದ ನಂತರ ಏನಿಲ್ಲ, ತಾತ್ಕಾಲಿಕವಾಗಿ ಅಗ್ನಿಶಾಮಕಕ್ಕೆ ಪ್ರಾರಂಭ ಮಾಡಿದ್ರಿ. ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಉತ್ತಮವಾದ ಸುಸಜ್ಜಿತವಾದ ಒಂದು ಅಗ್ನಿಶಾಮಕ ಘಟಕ ಮತ್ತು ವಸತಿ ನಿಲಯವನ್ನ ಇವತ್ತು ಆನೂರ್ ಗೇಟ್ ಬಳಿ ಅದು ಉದ್ಘಾಟನೆಗೆ ನಿಂತಿದೆ. ಅದು ಮಾನ್ಯ ಗೃಹ ಸಚಿವರು ಸಮಯ ಕೊಟ್ಟು ಅದನ್ನು ಒಂದು 2-3 ದಿವಸದಲ್ಲಿ ಅದು ಕೂಡ ಉದ್ಘಾಟನೆ ಮಾಡ್ತೇವೆ. ನಗರಸಭೆ ಸದಸ್ಯರಾದ ಅಫ್ಸರ್ ಪಾಷಾ, ಅಶ್ವಥ್ ನಾರಾಯಣ್, ಅಕ್ರಮ್ ಪಾಷಾ ಹಾಜರಿದ್ದರು. ಕೊರಟಗೆರೆ ತಾಲೂಕು ವಡ್ಡಗೆರೆ ವೀರ ನಾಗಮ್ಮದೇವಿ ಜಾತ್ರೋತ್ಸವ ಅದ್ದೂರಿಯಾಗಿ ನೆರವೇರಿತು.
ಕೊರಟಗೆರೆ ತಾಲೂಕು ವಡ್ಡಗೆರೆಯ ಮಹಾಸತಿ ವೀರ ನಾಗಮ್ಮದೇವಿ ಜಾತ್ರೋತ್ಸವ ವೈಭವದಿಂದ ನೆರವೇರಿತು. ಸುಮಾರು 800 ವರ್ಷಗಳ ಇತಿಹಾಸವಿರುವ ವೀರನಾಗಮ್ಮದೇವಿ ಜಾತ್ರಾ ಉತ್ಸವ ಪ್ರತಿ ಯುಗಾದಿ ಹಾಗೂ ಅದರ ಮಾರನೇ ದಿನ 2 ದಿನಗಳ ಕಾಲ ವೈಭವದಿಂದ ನೆರವೇರುತ್ತದೆ. ಈ ಬಾರಿಯೂ ವೀರನಾಗಮ್ಮದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಬ್ಬದ ದಿನ ಬೆಳಗ್ಗೆ ಬಂಡಿ ಮನೆಯಿಂದ ದೇವಸ್ಥಾನಕ್ಕೆ ಮೆರವಣಿಗೆ ಒಯ್ದು ಪೂಜೆ ಸಲ್ಲಿಸಲಾಯಿತು. ಸೇರಿದ ಅಪಾರ ಸಂಖ್ಯೆಯ ಭಕ್ತರು ಮಜ್ಜನ ಬಾವಿಯಲ್ಲಿ ಸ್ನಾನ ಮಾಡಿ ದೀರ್ಘದಂಡ ನಮಸ್ಕಾರದೊಂದಿಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿದರು. ಎಲ್ಲರಾಂಪುರ ಕುಂಚಿಟಿಗ ಸಂಸ್ಥಾನ ಮಠದ ಹನುಮಂತನಾಥ ಸ್ವಾಮೀಜಿ ಜಾತ್ರೆ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವೀರನಾಗಮ್ಮ ದೇವಸ್ಥಾನದ ಅಭಿವೃದ್ಧಿ ಟ್ರಸ್ಟ್ನಿಂದ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ದೇವಸ್ಥಾನ ಕಟ್ಟಡ ಜೀರ್ಣೋದ್ಧಾರ ಹಾಗೂ ರಾಜಗೋಪುರ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಶೀಘ್ರ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಈ ಬಾರಿ ತಮಗೆ ಚುನಾವಣೆಗೆ ಟಿಕೆಟ್ ನೀಡಬೇಕು ಎಂದು ಮಂಜುಳಾ ನಾಗರಾಜ್ ಬಿಜೆಪಿ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ 24 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಬಯಸಿ ವರಿಷ್ಠರಲ್ಲಿ ಮನವಿ ಅರ್ಪಿಸಿದ್ದು, ಹಿಂದುಳಿದ ವರ್ಗಗಳ ವಿಭಾಗದಿಂದ ಟಿಕೆಟ್ ನನಗೆ ಸಿಗಲಿದೆ ಎಂದು ಬಿಜೆಪಿ ಮುಖಂಡರಾದ ಮಂಜುಳಾ ನಾಗರಾಜ್ ಹೇಳಿದರು. ಚಿಕ್ಕನಾಯಕನಹಳ್ಳಿಯ ಕಾಳಿಕಾಂಬ ದೇವಾಲಯದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಸ್ಥಿತಿ ಆದುಗತಿಯಲ್ಲಿ ಇಳಿದಿದೆ. ಬಡವರಿಗೆ ಮೂಲಭೂತ ಸೌಕರ್ಯ ಸರಿಯಾಗಿ ದೊರೆತಿಲ್ಲ. ತೋಟಗಳೆಲ್ಲ ಬರಗಾಲ ಬಂದು ಹಾಳಾಗಿದೆ. ಬಿಜೆಪಿಯಿಂದ ವಿಧಾನಸಭೆಯಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದು, ಜನತೆ ನನಗೆ ಆಶೀರ್ವಾದ ಮಾಡಿದರೆ ತಾಲೂಕನ್ನು ಉತ್ತಮ ಸ್ಥಿತಿಯತ್ತ ಕೊಂಡೊಯ್ಯುವುದಾಗಿ ಭರವಸೆ ನೀಡಿದರು. ತಾಲೂಕಿನಲ್ಲಿ ಮಹಿಳೆಯರಿಗೆ ಉದ್ಯೋಗ ದೊರಕಿಸಲು ಗಾರ್ಮೆಂಟ್ನಂತಹ ಕಾರ್ಖಾನೆಗಳ ಅವಶ್ಯಕತೆ ಹಾಗೂ ಚಿಕ್ಕನಾಯಕನಹಳ್ಳಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವುದಾಗಿ ಹೇಳಿದರು. ಸಂಘಟನೆ ನ್ಯಾಷನಲ್ಲಿ ನಾವು ಆರ್ಗನೈಸೇಷನ್ ಮಾಡಿರ್ತಕ್ಕಂಥದ್ದು, ಇದು ಗುಜ್ಜು ಭೂಕಂಪ ಆದಾಗ ಈ ಸಂಘಟನೆ ಉಂಟಾಗಿದ್ದು, ಇದು ನ್ಯಾಷನಲ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತ ಇದ್ರಲ್ಲ ನಮ್ಮ ನಾಡಿನ ಪಿತಾಮಹ ಅವರ ಮೊಮ್ಮಗ ಸೋಮನಾಥ್ ಬೋಸ್ ಅಂತ ಅವರು ಈ ಸಂಘಟನೆಗೆ ರಾಷ್ಟ್ರ ಅಧ್ಯಕ್ಷರಾಗಿದ್ದಾರೆ. ನನ್ನ ಈ ಚಿಕ್ಕ ಇದು ಕರ್ನಾಟಕಕ್ಕೆ ನನ್ನ ರಾಜ್ಯದ ಅಧ್ಯಕ್ಷರು ಮಾಡಿದ್ದಾರೆ. ಇಡೀ ಇಂಡಿಯಾದಲ್ಲಿ ಎಲ್ಲ ರಾಜ್ಯದಲ್ಲೂ ಪದಾಧಿಕಾರಿಗಳನ್ನ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಇಡೀ ಇಂಡಿಯಾದಲ್ಲಿ ಭಾರತೀಯರ ಬಗ್ಗೆ ಮತ್ತು ಇಡೀ ನಮ್ಮ ಏನು ಯೂತ್ಸು ಮತ್ತು OBC ಏನಿದೆ ಅದನ್ನು ಸಂಘಟನೆ ಮಾಡಬೇಕು ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತೇಳಿ ನಮ್ಮ ರಾಜ್ಯದಲ್ಲಿ ಅಧ್ಯಕ್ಷ ಮಾಡಿದ್ದಂಥದ್ದು. ಇಲ್ಲಿ ಕರ್ನಾಟಕದಲ್ಲಿ OBC ಮತ್ತು ಯೂತ್ಸು BJPಗೆ ಹೆಚ್ಚಿನದಾಗಿ ವಲಸೆ ಬರುವ ಥರ ನಾವು ನೋಡ್ಕೊಳ್ಳೋಂಥದ್ದು ಬಡವರಿಗೆ ನಾವು. ಈ ವೇಳೆ ನಮೋಸೇನೆ ಇಂಡಿಯಾ ಘಟಕ ಉದ್ಘಾಟನೆ ಮಾಡಲಾಯಿತು. ನಮೋಸೇನೆ ಇಂಡಿಯಾ ಅಧ್ಯಕ್ಷರಾಗಿ ಗೋಡೆಕೆರೆ ಪ್ರವೀಣ್, ಉಪಾಧ್ಯಕ್ಷರಾಗಿ ರಮೇಶ್ ನಾಗರಾಜು, ಪ್ರಧಾನ ಕಾರ್ಯದರ್ಶಿಯಾಗಿ DS ಆನಂದ್, ಸಹ ಕಾರ್ಯದರ್ಶಿಯಾಗಿ ನಂಜಮರಿ ಅಶೋಕ, ಖಜಾಂಚಿಯಾಗಿ ನಂದೀಶ್ ಗೌಡ, ಕಾರ್ಯದರ್ಶಿಯಾಗಿ ಯುವರಾಜ ಇದ್ದರು. ಮಾಗಡಿಯ ರಂಗನಾಥ ಸ್ವಾಮಿ ಜಾತ್ರೆ ಆರಂಭವಾಗಿದೆ. ಉತ್ತಮ ರಾಸುಗಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಮಾಗಡಿಯ ರಂಗನಾಥ ಸ್ವಾಮಿ ದನಗಳ ಜಾತ್ರೆ ಆರಂಭವಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ತಮ್ಮ ರಾಸುಗಳನ್ನು ಜಾತ್ರೆಗೆ ತಂದಿದ್ದಾರೆ. ರೈತರು ತಮ್ಮ ಬೇಸಾಯಕ್ಕೆ ಅನುಗುಣವಾಗಿ ಹಾಗೂ ಆರ್ಥಿಕ ಬಲಕ್ಕೆ ಸರಿದೂಗುವಂತಹ ರಾಸುಗಳನ್ನು ಖರೀದಿಸಲು ರಾಜ್ಯದ ಗದಗ, ಧಾರವಾಡ, ರಾಯಚೂರು, ಚಿತ್ರದುರ್ಗ, ಮೈಸೂರು, ಮಂಡ್ಯ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ನೆರೆ ರಾಜ್ಯಗಳಾದ ತಮಿಳುನಾಡು, ಕೇರಳ, ಮಹಾರಾಷ್ಟ್ರಗಳಿಂದಲೂ ರಾಸುಗಳನ್ನು ಖರೀದಿಸಲು ರೈತರು ಹಾಗೂ ದಲ್ಲಾಳಿಗಳು ಆಗಮಿಸಿದ್ದು ಈ ಜಾತ್ರೆಯ ವಿಶೇಷವಾಗಿದೆ. ಸಾಮಾನ್ಯವಾಗಿ ರೈತರು ಬೇಸಾಯಕ್ಕೆ ಹಳ್ಳಿಗಾಡಿನ ಹಳ್ಳಿಕಾರ್, ಅಮೃತ ಮಹಲ್, ಕಿಲಾರಿ ಜಾತಿಗೆ ಸೇರಿದ ಎತ್ತುಗಳನ್ನು ಖರೀದಿಸಲು ಬರುತ್ತಾರೆ. ಎತ್ತುಗಳ ಜೋಡಿ ಒಂದಕ್ಕೆ ಕನಿಷ್ಠ 50,000 ಗರಿಷ್ಠ 7,00,000 ಎತ್ತುಗಳು ಮಾರಾಟವಾಗುತ್ತವೆ. ಇನ್ನು ಉರಿಬಿಸಿಲಲ್ಲಿಯೇ ನಡೆಯುತ್ತಿರುವ ದನಗಳ ಜಾತ್ರೆಗೆ ಸ್ಥಳೀಯ ಮುಖಂಡರುಗಳು ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರನ್ನು ಒದಗಿಸಲು ಮುಂದಾಗಿದ್ದಾರೆ. ಶ್ರೀಪತಿಹಳ್ಳಿಯ ರೈತ ಬೋರೇಗೌಡ ಮಾತನಾಡಿ, ರಂಗನಾಥ ಸ್ವಾಮಿಯ ದನಗಳ ಜಾತ್ರೆ ಐತಿಹಾಸಿಕವಾಗಿದ್ದು ರಾಸುಗಳ ಖರೀದಿಗೆ ಹೊರ ರಾಜ್ಯದವರು ಬರುವುದು ವಿಶೇಷ. ನಾನು ಸಹ 40 ವರ್ಷಗಳಿಂದಲೂ ಜಾತ್ರೆಯಲ್ಲಿ ರಾಸುಗಳನ್ನು ಕಟ್ಟುತ್ತಿದ್ದು ನಾವು ಸಾಕುವ ತಳಿಗಳಿಗೆ ಒಳ್ಳೆ ಬೇಡಿಕೆ ಇದ್ದೇ ಇದೆ. ಈ ವರ್ಷ ನಮ್ಮ ಎತ್ತುಗಳಿಗೆ 4,00,000 ಬೆಲೆ ಹೇಳುತ್ತಿದ್ದೇವೆ ಎಂದರು. 5,00,000-6,00,000 ಪದಾರ್ಥ ಬಂದೈತೆ, ಎಲ್ಲ ಮಾರ್ತಾ ಇದ್ದಾರೆ, ಈ ಸತಿ ಒಳ್ಳೆ ವ್ಯಾಪಾರ ಆಯ್ತಾ ಇದೆ. ಆಮೇಲೆ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ನಾವು ಹುಡುಗರಲ್ಲಿ ಈ ಥರ ಮಳೆ ಹುಯ್ದು ಈ ಥರ ತಂಪಾಗಿದ್ದಿದ್ದು, ಈ ಸಾರಿ ಮಳೆನೂ ಹುಯ್ದು ದನಗಳು ತಂಪಾಗಿ ನಾವು ತಂಪಾಗಿ ಚೆನ್ನಾಗಿದ್ದೀವಿ, ಚೆನ್ನಾಗಿ ವ್ಯಾಪಾರವೂ ನಡೀತಾ ಇದೆ. ಸರ್, ಯಾವ್ಯಾವ ತಳಿ ಹಸುಗಳು ಸೇರಿದೆ ಇಲ್ಲಿ? ನಾಟಿ ಹಸಿನ ತಳಿನೇ ಜಾಸ್ತಿ.
ಎಲ್ಲ ನಾಟಿನೇ ಒಂದು 25,000 5 ಲಕ್ಷ ತನಕ ವ್ಯಾಪಾರ ಆಗದೆ. ನೀವು ಕಟ್ರ ಅಂತ ಎತ್ತುಗಳು ಎಷ್ಟು ಬೆಲೆ ಬಾಳ್ಬೋದು? ಈಗ ನಮ್ಮವು 4 ಲಕ್ಷ 7 ಲಕ್ಷ ಎರಡು ಜೊತೆ ಇಲ್ಲಿ. ಎಷ್ಟು ವರ್ಷದಿಂದ ಈ ಎತ್ತುಗಳನ್ನ ಸಾಕ್ತಾ ಇದ್ದೀರಾ? ಏನ್ ಹೇಳ್ತೀರಿ ಈ ಜಾತ್ರೆ ಬಗ್ಗೆ? ನಾವು ನಮ್ಮ ತಾತನ ಕಾಲದಿಂದ ನಾವು ಓರಿ ಸಾಕ್ತಾನೆ ಇದ್ದೀವಿ, ನಮ್ಮ ತಾತನ ಕಾಲದಿಂದ ಗೇಮೆ ಮಾಡ್ತೀವಿ. ರಾಜ್ಯದ ನಾನಾ ಕಡೆ ನಡೆಯುವ ರಾಸುಗಳ ಜಾತ್ರೆಯಲ್ಲಿ ಅಲ್ಲಿನ ತಾಲೂಕು ಆಡಳಿತ ಮತ್ತು ಸಂಘ ಸಂಸ್ಥೆಗಳು ಉತ್ತಮ ರಾಸುಗಳನ್ನು ಆಯ್ಕೆ ಮಾಡಿ ನಗದು ಬಹುಮಾನವನ್ನು ವಿತರಿಸುವ ರೂಢಿಯಿದೆ. ಆದರೆ ಮಾಗಡಿಯಲ್ಲಿ ನಡೆಯುವ ಬೃಹತ್ ದನಗಳ ಜಾತ್ರೆಯಲ್ಲಿ ತಾಲೂಕು ಆಡಳಿತ ಉತ್ತಮ ರಾಸುಗಳಿಗೆ ಪ್ರಶಸ್ತಿ ನೀಡದೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಬೇಸರದ ಸಂಗತಿಯಾಗಿದೆ ಎನ್ನುತ್ತಾರೆ ರೈತ ಮುಖಂಡರು. ಕೋಲಾರ ಶಾಸಕ ವರ್ತು ಪ್ರಕಾಶ್ ಅವರನ್ನು ಸೋಲಿಸಲು ತಮಗೆ ಟಿಕೆಟ್ ನೀಡಬೇಕೆಂದು ಮುಖಂಡ ಜಯರಾಮ್ ಕಾಂಗ್ರೆಸ್ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ಶಾಸಕ ವರ್ತೂರು ಪ್ರಕಾಶ್ ಅವರನ್ನ ಮಣಿಸಲು ಸಾಮರ್ಥ್ಯ ಇರುವ ತಮಗೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅನ್ನು ನೀಡಬೇಕೆಂದು ಮುಖಂಡ ಜೆಕೆ ಜಯರಾಮ್ ಹೈಕಮಾಂಡ್ಗೆ ಮನವಿ ಮಾಡಿದರು. ಕೋಲಾರದ ಜೆಕೆ ಶಾಲೆ ಆವರಣದಲ್ಲಿ ನಡೆದ ಬೆಂಬಲಿಗರ ಸಭೆಯಲ್ಲಿ ಮಾತನಾಡಿ ಶಾಸಕ ವರ್ತೂರು ಪ್ರಕಾಶ್ ಅವರು ತಮ್ಮ ಸೋಕಿನ ನುಡಿಗಳನ್ನು ಮಾತನಾಡಿದರು. ಜಾಫರ್ ಷರೀಫ್ ಮತ್ತು ಗುಲಾಂ ನಬಿ ಆಜಾದ್ ಬಂದರು ಗೆಲ್ಲುತ್ತೇನೆ ಎಂದು ಹೇಳುತ್ತಿರುವ ಶಾಸಕ ವರ್ತೂರು ಪ್ರಕಾಶ್ ಅವರೇ, ಕಳೆದ 10 ವರ್ಷಗಳಿಂದ ತಾವು ಕ್ಷೇತ್ರದಲ್ಲಿ ಮಾಡಿರುವ ದುರಾಡಳಿತಕ್ಕೆ ನಾನು ಅಂತ್ಯ ಹಾಡುತ್ತೇನೆ ಎಂದರು. ಲಂಗು ಲಗಾಮಿಲ್ಲದೆ ಮಾತನಾಡುವುದನ್ನು ನಿಲ್ಲಿಸಿ, ನಿಮ್ಮದು ನಮ್ಮ ಕಾಂಗ್ರೆಸ್ ಅಲ್ಲ, ನಮ್ಮ ಖರಂ ಕಾಂಗ್ರೆಸ್ ಎಂದು ಟೀಕಿಸಿದ ಜಯರಾಮ್, ನಮ್ಮ ಕಾಂಗ್ರೆಸ್ ಉದ್ಘಾಟನೆ ಸಮಾರಂಭದಲ್ಲಿ ನಂಗನಾಚು ಮಾಡಿಸಿದ ನಿಮ್ಮ ಸಂಸ್ಕೃತಿ ಇಡೀ ರಾಜ್ಯದ ಜನರಿಗೆ ಅರ್ಥವಾಗಿದೆ, ಜನರಿಗೆ ತಗ್ಗಿ ನಡೆಯದೆ ಮರೆಯುತ್ತಿರುವ ಅಹಂಕಾರವೇ ಈ ಬಾರಿ ನಿಮಗೆ ಮುಳುವಾಗಿದ್ದು ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಜಿ ಮುನಿಯಪ್ಪ, ಆರಿಫ್ ಮುನಿನಾರಾಯಣಪ್ಪ ಹಾಜರಿದ್ದರು. ಅವ್ರ ಮುಂದೆ ನಾನು ಹೇಳ್ಬೋದಾ ಅಂತ ಅನ್ಸಿಲ್ಲ ನಿನಗೆ? ಸಿಡಿ ಬಿಟ್ಟಿದ್ರೆ ಬಿಡ್ಲ ಏನಾಗ್ಬಿಡುತ್ತೆ ಅಂದ್ರೆ? ಊರು ಬಿಟ್ಟ ನೂರಿಗೆ ದೊಡ್ಡವ್ರಂತೆ. ಮಾನ ಮರ್ಯಾದಿರೋರು ಆಡೋ ಮಾತಲ್ಲ ಅದು, ಅದರಲ್ಲಿ ಒಬ್ಬ ಜನಪ್ರತಿನಿಧಿ ಆಗ್ಲೇಬಾರ್ದ ಮಾತು. ಕನೆಕ್ಟ್ ತಕ್ಕಂಗೆ ಮಾತಾಡಬೇಕು, ಯಾಕಂದ್ರೆ ನಮ್ಮನ್ನು ಗೆಲ್ಸಿರೋ ಜನ ನಮ್ಮ ಬಗ್ಗೆ ಏನ್ ತಿಳ್ಕೊಂತಾರೆ ಅಂತೇಳಿ ಸ್ವಲ್ಪ ಯೋಚನೆ ಆದರೂ ಮಾತಾಡಬೇಕು. ಯಾಕಂದ್ರೆ ಆ ಥರ ನಿನಗೆ ಬೆಳೆದಿಲ್ಲ, ನೀನೇ ಹೋಗಿದ್ದೆ ದಾರಿ ಬಂದಿದ್ದೆ ದಾರಿ ಅಂತೇಳಿ ಇವತ್ತು ನಿನಗೇನು ಬಾಯ್ಗೆ ಬಂದಂಗೆ ಮಾತಾಡ್ತಾ ಇದೀಯ. ಅದಕ್ಕೆ ಈ ಸಭೆ ನಾನು ಸೇರಿದಿಷ್ಟೇ, ನಾನೇ ಹೇಳ್ತಾ ಇದ್ದೀನಿ ಇವತ್ತು ಕಾಂಗ್ರೆಸ್ಸಲ್ಲಿ ನನಗೆ ಆಶೀರ್ವಾದ ಬಂದರೆ ನಾನೇ ನಿನ್ನ ಎದುರಾಳಿ, ನಾನೇ ಬರ್ತೀನಿ. ಕುರುಬರ ಹತ್ರ ಓಟ್ ಹೆಂಗೆ ತೊಗೋಬೇಕಂತ ನಮ್ಗೆ ಗೊತ್ತಿದೆ, ಎಲ್ಲೂ ಹೋಗಲ್ಲ. ಕುರುಬರು ಕಾಯ್ತಾ ಇದ್ದಾರೆ, ಕುರುಬರು ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಟ್ರೆ 22,000 20,000 ಕಾಂಗ್ರೆಸ್ ಅಭ್ಯರ್ಥಿಗೆ ಕುರುಬರಿಗೆ ಹಂಗೆ ಕಾಯ್ತಾ ಇದಾರೆ ಜನ. ಮುಸಲ್ಮಾನ್ರನ್ನ ನೀನು ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು KR ಪಾಲಾಕ್ಷ. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.